ನನ್ನ ಹೆಂಡತಿ ಬ್ಲೌಸ್ ಹೊಲ್ದಾಯ್ತಾ? ಇನ್ನ ಹೇಳಿದಲ್ಲ ನಾಡಿ ಕೊಡ್ತೇನೆ. ಹಾ ನಾಡಿ ಕೊಡ್ತೀಯಾ? ಇಲ್ಕಂಡ್ ಬೆನ್ನು ತೋರುವಂಗ ಸ್ಟಿಚ್ ಮಾಡಿ ಕೊಡೋಕಿಲ್ಲ, ಬೆನ್ನು ಫುಲ್ ಕವರ್. ನಿನ್ನೆ ನೀವೇ ಡೀಪ್ ಬ್ಲೌಸ್ ಹೊಲ್ಸಿ ಕೊಡೋ ಕೇಳದ್ದಲ್ಲ. ಯಾರೇ ನಾನ ಸುಳ್ಳು ಸುಳ್ಳು ಹೇಳ್ರಿ, ಸೊಟ್ಟ ಮ್ಯಾನ್ ಕೊಡ್ತೇನೆ. ಸರಿ ಮರ್ರೆ, ನಿಮ್ ಹೆಂಡತಿ ಬೆನ್ ಫುಲ್ ಕವರ್ ಅಪ್ ಹಂಗೆ ಹೊಲ್ಸಿ ಕೊಡುವ, ನಾಡ್ದಿಗ್ ಬನ್ನಿ ಹೋಯ್ನಿ. ಸರಿ ನಾಡ್ದಿಗೆ ಬತ್ತೆ. ನಾಳೆನ್ ಲಾಸ್ಟ್ ದಿನ, ಒಂದ್ ವೇಳೆ ಮಾತಿ ತಪ್ಪಿದ್ರೆ ಅಂಗಡಿ ಬಂದ್ ಮಾಡಿಸ್ತೆ. ನೀನೇ ಅವನ ನಾಳೆ ಅಂಗಡಿ ಕ್ಲೋಸ್ ಮಾಡೋಕೆ? ನನ್ನ ಹೆಂಡತಿ ಬ್ಲೌಸ್ ಅವ್ರು ನಾಡ್ದಿಗೆ ಹೊಲ್ ಕೊಡ್ತೇ ಇದ್ದ ಒಳ್ಳೇರಿ ಉಸಿರೆ ಎತ್ತುಕಿಲ್ಲ ಮಗನ. ನಂಗ್ ಮಾಡ್ದ ನೀ ಅಂತ ಕಳ್ತಿದ್ದ ಅಳ್ತಿದ್ಯಾ? ಇಲ್ಲ ಇಲ್ಲ, ನೀ ಅಳ್ತಿದ್ದ. ಇಲ್ಲ ನಾನು ಅಳ್ತಿಲ್ಲ. ಇಲ್ಲ ನೀ ಅಳ್ತಿದ್ದ. ಇಲ್ಲ ನಾನು ಅಳ್ತಿಲ್ಲ. ಸರಿ ಬಿಡಿ, ನೀ ಅಳ್ತಿಲ್ಲ. ನಿಮ್ ಕಣ್ ತೋರಿದ್ಯಾ? ಆಗಿದ ನಾನು ಅಳ್ತಿದ್ದೆ. ಕಣ್ರು ಕಾಣಿದ್ದಂಗಿದ್ರಿಯಲ್ಲ, ನಿಮ್ಗೆ ನಾಚಿಕೆ ಆಗ್ತಿಲ್ಲಾ? ಇಲ್ಲ ಅಂತ ಆದಿತ್ತ ನಾವ್ ಆತ. ಕಾರ್ಯಕ್ರಮದ ಪ್ರಾಯೋಜಕರು ಮೊಬೈಲ್ ಎಕ್ಸ್ ಕುಂದಾಪುರ. ನಮ್ಮಲ್ಲಿ ಮೊಬೈಲ್ಗಳು ಆನ್ಲೈನ್ ದರದಲ್ಲಿ ಲಭ್ಯವಿದ್ದು ಸುಲಭ ಮಾಸಿಕ ಕಂತುಗಳಲ್ಲಿ ಖರೀದಿಸಬಹುದು, ಹಾಗೂ ಎಲ್ಲಾ ವಿಧದ ಮೊಬೈಲ್ಗಳನ್ನು ರಿಪೇರಿ ಮಾಡಿಕೊಡಲಾಗುವುದು. ನಮ್ಮ ವಿಳಾಸ ಬಾಂಬೆ ಬಜಾರ್ ಎದುರು ಶಾಪ್ ನಂಬರ್ 1 ಪ್ರೇಮ ಕಾಂಪ್ಲೆಕ್ಸ್ ಮೇನ್ ರೋಡ್ ಕುಂದಾಪುರ. ಅದು ತಂಗಿ ಚೂಡಿ ನಾಳೆ ಕೊಡ್ತೆ. ಸರಿ. ಹೇ ಏನಿ ದಿನದಿಂದ ಡಲ್ಲಿದ್ದಲ್ಲ? ಇಲ್ಲ ಹಾಗೆಂತ ಇಲ್ಲ. ಹ, ನೀವು ಮದಿ ಕರೀಲಿಲ್ಲ ಅಂದ್ರು ನನ್ ಕಡೆಯಿಂದ ಹ್ಯಾಪಿ ಮ್ಯಾರಿಡ್ ಲೈಫ್. ಆ ಎಂತ? ಅದೇ ನಾಳೆ ನಿಮ್ ಮದಿ ಅಂಬ್ರಲ್ಲ. ನನ್ ಮದಿಯಾ? ಹ, ಇವ್ರು ಹೇಳುದು. ನಾನ್ ಯಾವಾಗ ಹೇಳ್ದೆ ಅವಳ ಮದ್ವೆ ಅನ್ಕಂಡ? ಆ ದಿನ ನೀವೇ ಹೇಳೋದಲ್ಲ. ನಾನಾ? ಯಾವಾಗ? ಅದೇ ಇವ್ರ ಬ್ಯಾಂಕ್ ಹೋದಲ್ಲ. ಅವಳೆ ಡಿಸೈನ್ ಮಾಡಿದ್ದು, ಅದಕ್ಕೆ ಅವಳ ಮದಿ ಸೀರೆ ಅನ್ಕಂಡ್ ಹೇಳ್ದೆ. ನಮ್ ಬಪ್ಪು ಆರ್ಡರ್ಸ್ ನೆಲ್ಲ ನಂದ ನಿಂದ ಅನ್ಕಂಡೆ ಕ್ಯಾಶುವಲ್ ಆಗಿ ಹೇಳುದ್ ನಾವು. ಹಾ ಹಂಗೆ ತುಂಬಾ ದೊಡ್ಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರಿ. ಸರಿ, ಮತ್ತೆ ಅಳ್ತಾ ಇದ್ದದ್ದು? ಅದು ಈ ಅಂಗಡಿ ಓನರ್ ಕಾಟ. 3 ತಿಂಗಳಿಂದ ಬಾಡಿಗೆ ಕಟ್ಟನ, ಲಾಕ್ಡೌನ್ ಇಪ್ಪದ್ರಿಂದ ಕೆಲ್ಸನೂ ಕಮ್ಮಿ ಇದ್ದು. ಈಗ ನಾಳೆ ಬಾಡಿಗೆ ಕೊಟ್ಟಿದ್ರೆ ಅಂಗಡಿ ಕ್ಲೋಸ್ ಮಾಡಿಸ್ತ. ಆ ಕುಡ್ತಂಗ್ ನೀವ್ ಹೆದರ್ಬೇಡಿ, ನಾ ಇದ್ದೆ. ಅವ್ನು ಓನರ್ ಅಲ್ಲ, ಕಸ್ಟಮರ್. ಕಸ್ಟಮರಾ? ಇದಕ್ಕೆ ಎಂತ ಇದ್ದ? ಎಂತಿಲ್ಲ, ನೀವ್ ಮರ್ಕೋಕೆ ಅವನೇ ಕಾರಣ ಅಂದಳಿ ಒಂದು ಬಿಟ್ಟ ಕೆನ್ನಿಗೆ. ಅಯ್ಯೋ, ಅದಿರ್ಲಿ, ಎಷ್ಟು ಬಾಡಿಗೆ ಕಟ್ಟುಕಿತ್ತ? ಒಟ್ಟು 15,000. ಓ, 15,000ನಾ? ಒಂದ್ ವೇಳೆ ನಾಳೆ ಅಂಗಡಿ ಕ್ಲೋಸ್ ಇದ್ರೆ ಮನೆ ಹತ್ರ ಬಂದ್ ಚೂಡಿ ತಕೊಂಡ್ ಹೋಯ್ನಿ ಅಕ್ಕ. ಮನೆ ಹತ್ರ ಪದೇ ಪದೇ ಪಾಪ ಸರಿ ಆತಿಲ್ಲಲ್ಲ. ಎಂತಿಲ್ಲ, ಬಂದೆ ಒಂದ್ 15 ನಿಮಿಷ. ಹಾಗೇನು ಇಲ್ಲ ಮರೈತಿ, ನೀ ಸುಮ್ ಸುಮ್ನೆ ಏನೇನೋ ಹೇಳ್ತಿದ್ದೆ. ಓ, ಅದಕ್ಕ ನಿನ್ ಮದಿ ಅಂದ್ರೆ ಕೂಡ್ಲೆ ಅವ ಆರಮನಿ ಅದೀನಿ ಅಂತ ನನಗ. ಪಾಪ ಪಾಪನ ಅಲ್ಲ, ನಿನ್ ಮದಿ ಯಾರೆ ಅವನಿಗೆಂತ ತೊಂದ್ರಿ? ಅದೇ ಏನ್ ತೊಂದ್ರೆ, ನಂಗ್ ಗೊತ್ತಿಲ್ಲಪ್ಪ. ಹಾ ಹಾ, ನಾನೇನ್ ಗುಗ್ಗು ಅಲ್ಲ, ಜಾಸ್ತಿ ರವ್ ಮಾಡ್ಬೇಡ. Thank you.
ಈ ಪಟ್ಟಣಕ್ಕೆ ಏನಾಗಿದೆ? ನಿಮ್ ಮನೆಯಲ್ಲ ಎಂತಕ್ಕೆ ಬೇಕ್ ಚೂರ್ ಹೇಳಿ. ಇಲ್ಲೇ ಚರ್ಚ್ ಹಿಂದೆ. ತಂಗಿದ ಸುಮಾರು ಬಟ್ಟೆ ಸ್ಟಿಚ್ ಮಾಡೋಕಿತ್ತ, ದಿನಕ್ ಒಂದ್ ಸ್ಟಿಚ್ ಮಾಡಿ ಕೊಟ್ಟ ಸಾಕ್. ಈಗ ಹ್ಯಾಂಗ್ ಹೊರ್ದೋಯ್ತು ಕಾಣಿ. ಈಗ ಸುಮ್ಮನೆ ಇರೋ ಮರಿ ತೆಗಿಬಿಡ, ನಂದ ಮನೆಗೋರ್ ಮೇಲೆಲ್ಲ ಹೇಳ್ತ. ಆ ದಿನ ಅಣ್ಣ ಅಂತ ಕರೆದ ಅವಳಿಗೆ ಅಕ್ಕ ಅಂತ ಕರಿಬೇಡ ಅಂದಾಗ್ಲೇ ನಂಗೆ ಅರ್ಥ ಆಗ್ಬೇಕು. ಏನ್ ಗುಸು ಗುಸು? ಅದೇ ಇರುತ್ತಲ್ಲ ಅಣ್ಣ ತಂಗಿದ್ ಪರ್ಸನಲ್. ಸರಿ ಕೊಡಿ. ಅಲ್ಲ ತಗಣಿ. ಇವ್ರೆ ಸನತ್ ಸಾಹಿತ್ಯ ಬಟನ್ ಬಾಕ್ಸ್ ಅಲ್ಲಿ ಇಟ್ಟಿದೆ. ಅಲ್ಲಿ ಮೂರನೇ ಮಿಷಿನ್ ರವರ್ ಅಲ್ಲಿ ಇತ್ತು. ಏನ್ ತರದ್ದು? ಕೂತ್ಕೊಳ್ಳಿ ಸನತ್. ನಂಗೆ ಅಂಗಡಿ ಬೇಕು. ಮನೆ ಟೈಲರಿಂಗ್ ಕೆಲಸ ಮಾಡೋದಾದ್ರೆ ತುಂಬಾ ಕಷ್ಟ ಆಗ್ತ. ಹೌದು. ಅರೆ ಒಂದೇ ದಿನದಾಗೆ 15,000 ಹೆಂಗೆ? ಹೆಂಗೆ ಅಂದ್ರೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಐಡಿಯಾನಾ? ಅದ ನಿನ್ನ ಹತ್ರ ಮಾತ್ರ ಸಾಧ್ಯ. ನಂಗೆ ಹೆಲ್ಪ್ ಮಾಡ್ತೀಯಾ ಪ್ಲೀಸ್? ನನ್ನ ಹತ್ರ ಮಾತ್ರ ಸಾಧ್ಯ. ಯಾವ್ದದು? ಪಂಚಾಯತಿ ಜಗಣ್ಣ ಇದ್ರಲ್ಲ. ಅಯ್ಯೋ ಅದೊಂದು ದೊಡ್ಡ ಕತೆ. ಯಾರೋ ಒಬ್ಬ ಬಂದು ನನ್ನ ಟೀ ಶರ್ಟ್ ಫಿಟ್ ಮಾಡಿಕೊಡ ಅಂತ ಹೇಳ್ದ. ನಾವ್ ಆತಿಲ್ಲ, ಇದು ಲೇಡೀಸ್ ಟೈಲರ್ ಅಂತ ಹೇಳಿದಕ್ಕೆ ಜಗ್ಗಣ್ಣನ್ ವಿರುದ್ಧ ನಮ್ಮನ್ನ ಎತ್ ಕಟ್ಟಿಲ್ಲ ಕಡಿ ತೆಗ್ದ. ಜಗ್ಗಣ್ಣ ಬಂದು ನನಗ್ ಬೈತಿದ್ರು ಊರಿನ ಹೆಂಗಸ್ರಿಗೆಲ್ಲ ನಾನ್ ಡೀಪ್ ಲೋಸ್ ಹೊಲ್ಸಿ ಕೊಡ್ತೇನೆ ಅಂತೇಳಿ. ಅವ್ರು ಕೇಳಿದ್ ಹೊಲ್ಸಿ ಕೊಡೋದು ನನ್ ಕರ್ತವ್ಯ ಅಲ್ದ? ಹೌದು. ಎಂತ ಆಯ್ತು? ನಂದೊಂದು ಟೀ ಶರ್ಟ್ ಇತ್ತು ಫಿಟ್ಟಿಂಗ್ ಅಂತ. ಇರ್ಲಿ, ನಾನ್ ಮಾಡಿಕೊಡ್ತೆ. ಆದ್ರೆ ಇಲ್ಲಲ್ಲ ಮನೆಯಲ್ಲಿ. ಇಲ್ಲೆಲ್ರಿಗೂ ಒಂದೇ ರೂಲ್ಸ್. ಹೌದು. ದುಡ್ಡಿನ ವಿಷಯ ಎಂತ ಮಾಡುದು ಈಗ? ನಮ್ಮೂರ್ ಹೆಣ್ಮಕ್ಳಿಗೆ ಕೊಡುವಲ್ಲ. ಅವಳು ಮಾರೆ ಊರಿನ ಹೆಣ್ಮಕ್ಳಿಗೆಲ್ಲ ಫ್ಯಾಷನ್ ಡಿಸೈನ್ ಅಂತೇಳಿ ತಲೆ ಹಾಳು ಮಾಡ್ತಾಳೆ. ಗೊತ್ತಿತ್ತ ನಿಂಗೆ? ನಿಮ್ಗೆ ಯಾರ ಅವ ಹೇಳೋದ? ಅದೆಲ್ಲ ನನಗೆ ಗೊತ್ತಿಲ್ಲ, ನಾನು ಅವಳಿಗೆ ಕೊಡುವುದಿಲ್ಲ ಅಷ್ಟೇ. ಸರಿ, ಈ ಸಲ ಪಂಚಾಯತಿಗೆ ಪರ್ಮಿಷನ್ ಅಧ್ಯಕ್ಷ ಮಾಡಿಸ್ತೆ. ನೀನ್ ನಮ್ಮನ ಆಯ್ತಣ್ಣ ಹಾಂಗ ಹೇಳ್ದನ? ನಿಮ್ಗೆ ಓಟ್ ಹಾಕೋಕೆ ಊರಿನವ್ರು ಬೇಕು. ಅದೇ ಏನಾದ್ರು ಕೆಲಸ ಹಾಕ್ಯಾರೆ ಬೇರೆ ಕಡೆಯಿಂದ ಹಾಕಲ್ಲ? ಹಾಗಲ್ಲ ಮಾರೆ. ನಿಮ್ಗೆ ಶ್ರೀಕಾಂತ ಗೊತ್ತಿತ್ತ? ಹೌದು, ಹೋಸತಿ ನಮ್ಮೆದ್ರಿ ಒಂದ್ ಓಟಿನ್ ಸೋತ್ನಲ್ಲ ಅವನೇ ಅಲ್ದ? ಜಲ್ಜಕ್ಕ ಅವಳು ಒಂದೇ ಓಟಿನ್ ಸೋತಿದ್ದಲ್ಲ ಮಾರೆ. ಈ ಸಲ ನಿಮ್ಗೆ ಮೂರ್ ಓಟಿನ್ ಸೋಲ್, ಎರಡ ಹುಡುಗಿಯರದ್ದು ಒಂದ್ ನಂದ್. ಹಾಗೆಲ್ಲ ಮಾಡ್ಬೇಡ ಮಾರೆ, ನೀ ಹೇಳ್ದಂಗ್ ಮಾಡುವ. ಇವತ್ತೇ ಲಾಸ್ಟ್ ದಿನ, ಜಾಗ ಖಾಲಿ ಮಾಡಿ. ಬೇಗ ಬೇಗ, ನಂಗೆ ಲೇಟ್ ಆಗ್ತಿ. ಒಂದೇ ದುಡ್ಡು ತಂದು ಕೊಡಿ, ಇಲ್ಲ ಸೀದಾ ಹೋಗ್ಬಿಡಿ. ನನ್ ಟೈಮ್ ಒಂದು ವೇಸ್ಟ್ ಮಾಡ್ಬೇಡಿ. ಇನ್ ಒಂದ್ ತಿಂಗ್ಳು ಟೈಮ್ ಕೊಡಿನಿ. ನಾ ಎಲ್ಲ ಕಡೆ ಲೋನಿಗೆ ಅಪ್ಲೈ ಮಾಡಿದೆ, ಆದ್ರೆ ಲಾಕ್ಡೌನ್ ಇಪ್ಪುದ್ರಿಂದ ಎಲ್ಲ ಲೋನ್ ಆತಿಲ್ಲ. ಕಾರಣ ಬೇಡ, ನಂಗೆ ದುಡ್ಡು ಕೊಡಿ. Thank you.
ನೋಡು ಇದು ನಮ್ಮೂರ್ ಶಾಲೆ ಮಕ್ಕಳ ಯೂನಿಫಾರ್ಮ್, ನೀನೇ ಹೊಲಿಸಿ ಕೊಡು. ಈ ಸತಿ ಎಲೆಕ್ಷನ್ ಗೆ ನಿನ್ನ ಓಟ, ನಿಮ್ಮ ಮನೆಯವ್ರ ಓಟ ನಡ ನಿನ್ನ ಓಟ ಎಲ್ಲ ನಮಗೆ ಹಾಕ್ಬೇಕು. ಏನ ಇದ್ರಾಗೆ 20,000 ಅಡ್ವಾನ್ಸ್ ಇತ್ತು, ಬಾಕಿ ಉಳಿದಿದ್ದ ಯೂನಿಫಾರ್ಮ್ ಕೊಟ್ಮೇಲೆ ಕೊಡುವ. ಸಂಬಳ ಬರ್ಬೇಕು, ಆಮೇಲೆ ತಾನೇ ಅವ್ರು ನಮ್ಮ ಹತ್ರ ಕಸ್ಟಮರ್ ಆಗಿ ಬರೋದು. ಇಟ್ ಟೇಕ್ಸ್ ಟೈಮ್. ಇದೆಲ್ಲ ಗೊತ್ತಿದ್ರು ಪದೇ ಪದೇ ಅಂಗಡಿ ಹತ್ರ ಬಂದು ಬಾಡಿಗೆ ಕೊಡಿ ಬಾಡಿಗೆ ಕೊಡಿ ಅಂತಿದ್ರಲ್ಲ, ಎಂತ ಹೇಳುದು ನಿಮ್ಗೆ? ನನ್ ದುಡ್ಡು ಬೇಕಾಗಿದೆ, ನನ್ ಮಾತು ಉಳಿಸ್ಕೊಡ್ತೆ. ಮಗ ಆಯ್ತಲ್ಲ ಬತ್ತೆ. ಕಾಣ ಚಂದ ಹುಡುಗಿ ಬತ್ತಿದ್ಲು, ಗುಂಡು ಗುಂಡು ಕಿದ್ಲು ಮಾರ. ಹೌದ್ ಮಾರ, ಚಂದ ಇದ್ದಳಲ್ಲ. ಮೇ ಬಿ ಅವಳಿಗೆ ಲವ್ ಇತ್ತೇನೋ, ಆಗಳಿಂದ ಫೋನಲ್ಲಿ ಮಾತಾಡ್ತಾ ಬತ್ತಿದ್ಲು. ಹೌದು ನನ್ನೊಟ್ಟಿಗೆ. ಏ ನೀ ಇಲ್ಲಿದ್ಯಾ? ಆ ಪಂಚಾಯತ್ ಅಧ್ಯಕ್ಷ ಜಗ್ಗಣ್ಣ ಎಲ್ಲಿದ್ರೆ? ನಂಗೆ ಜಾಮೀನು ಹಾಕೋ ಬತ್ತೇನು ಪತ್ತಿ ಇಲ್ಲ. ಅವ್ರ ಪಂಚಾಯತ್ ಅಧ್ಯಕ್ಷರಂದ್ರೆ ನಿಂಗೆ ಯಾರು ಹೇಳದ್ದ? ಅವ್ರ ಹೆಂಡತಿ ಪಂಚಾಯತ್ ಅಧ್ಯಕ್ಷರು ಮಾರ. ಹೌದಾ? ನೀವಿಬ್ರು ಲವರ್ಸ್? ಒಂದ್ ಹುಡುಗ ಒಂದ್ ಹುಡುಗಿ ಒಟ್ಟಿಗೆ ಕೂತಿದ್ರೆ ಅವರಿಬ್ರು ಲವರ್ಸ್ ಅಂತನಾ? ಓ ಸಾರಿ, ನೀವಿಬ್ರು ಅಣ್ಣ ತಂಗಿ ಗೊತ್ತಾಯ್ತಾ?